ಓಂ ಶಿವಂ ಚಿತ್ರತಂಡಕ್ಕೆ ಹಾಗೂ ಪ್ರೊಡ್ಯೂಸರ್ ಡೈರೆಕ್ಟರ್ ಹೀರೋಯಿನ್ ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಿನಗಷ್ಟೇ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಹೇಗೆ ನಡೀತಿದೆ ವರಮಹಾಲಕ್ಷ್ಮಿ ಎಲ್ಲ? ಸಿನಿಮಾದ ಲಕ್ಷ್ಮಿ ಮತ್ತೆ ಸಿನಿಮಾ ನಡೆಸ್ಕೊಟ್ಟಂತ ಲಕ್ಷ್ಮಿ ನಡೀತಿದೆ ವರಮಹಾಲಕ್ಷ್ಮಿ? ಭರ್ಜರಿ ನಡೀತಾರೆ, ನೀವೇ ನೋಡ್ತಾ ಇದೀರಲ್ಲ, ಒಳ್ಳೆ ಪ್ರಿಪರೇಷನ್ ಮಾಡಿದೀವಿ. ಮನೇಲೆಲ್ಲ ಯೂಶುವಲ್ ಲಕ್ಷ್ಮಿ ಅಂತೂ ಕೂರ್ಸಲ್ಲ, ಲಕ್ಷ್ಮಿ ಕೂರ್ಸೋದಿಲ್ಲ, ಬಟ್ ನಾರ್ಮಲ್ ಲಕ್ಷ್ಮಿ ಪೂಜೆ ಮಾಡ್ತೀವಿ ಅಷ್ಟೇ. ಅಂದರೆ ಮೇ ಬಿ ನಮ್ಮ ಸೆಟ್ಟಲ್ಲೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ, ಈ ರೇಂಜಿಗೆಲ್ಲ ಮಾಡೋದಿಲ್ಲ. ಯೂಶಲಿ ಒಂದು ಕಳಸ, ಅದಕ್ಕೆ ಮೂರೆಲೆ, ಅದು ಆ ಥರ ಮಾಡಿ ಮಾಡ್ತೀವಿ. ಇವಾಗ ರಿಯಲ್ ಲಕ್ಷ್ಮಿ ಕೇಳ್ಬಿಡೋಣ ಪ್ರೊಡ್ಯೂಸರ್ಗೆ. ಹೇಳಿ, ಹೇಗೆ ಸಂಭ್ರಮ ಎಲ್ಲ ನಿಮ್ದು? ನಾವು ಮನೇಲಿ ತುಂಬ ವರ್ಷದಿಂದ ನಮ್ಮ ತಂದೆ ಕಾಲಿನ ತುಂಬ ಚೆನ್ನಾಗಿ ಮಾಡ್ಕೊಂಡ್ಬಿಡ್ತೀವಿ. ಇವಾಗ್ಲೂ ನಾನೇ ಅದು ಕೂರ್ಸೋದು ಮನೇಲಿ ಲಕ್ಷ್ಮೀನ. ಅಂದರೆ ಯಾವಾಗ ಅಂದರೆ ನನಗೆ 12 ವರ್ಷ ವಯಸ್ಸು, ಆವತ್ತಿಂದ ಡೆಕೋರೇಷನ್ ನಾನೇ ಮಾಡಿ ನಾನೇ ಕೂರ್ಸೋದಲ್ಲ. ನಮ್ಮ ಪ್ರೊಡ್ಯೂಸರ್ ಅವರೇ ಒಂದಿನ ಟೈಮ್ ತೊಗೊಂಡು ದೇವ್ರನ್ನ ತಂದು ಅಲಂಕಾರ ಈ ಸೆಟಪ್ಪು ಎಲ್ಲ ಅವ್ರಿಗೆ ಕ್ರೆಡಿಟ್ ಹೋಗ್ಬೇಕು. ನೈಟ್ ರಾತ್ರಿ 12 ಗಂಟೆ ಆದಮೇಲೆ ಸ್ನಾನ ಮಾಡ್ಕೊಂಡು ಕುತ್ಕೊಂಡ್ರೆ ನಾನು ಕರೆಕ್ಟಾಗಿ 5 ಗಂಟೆಗೆ ಎಲ್ಲ ಕಂಪ್ಲೀಟ್ ಮಾಡ್ತೀನಿ. ಆಮೇಲೆ ಅಪ್ಪ ಅಮ್ಮ ಬಂದು ಪೂಜೆ ಮಾಡ್ತಾರೆ. ಹೇಗೆ ಸರ್ ಇದು ಇಂಟ್ರೆಸ್ಟ್? ಯಾಕಂದ್ರೆ ಇವಾಗ ತಾನೇ ಕೇಳಿದೆ ನಾನು ಸುಧೀರ್ ಸರ್ಗೆಲ್ಲ, ಅವ್ರು ಅವ್ರ ಪೂಜೆ ಎಲ್ಲ ಅಷ್ಟೊಂದು ತೋರಿಸ್ಲಿಲ್ಲ ಆಸಕ್ತಿ. ಹಾಗಾಗಿ ನಿಮ್ಗೆ ಹೆಂಗೆ ಇದು ಇಂಟ್ರೆಸ್ಟ್? ಏನ್ ಇಂಟ್ರೆಸ್ಟ್ ಅಂದ್ರೆ ಒಂದು ವರಮಹಾಲಕ್ಷ್ಮಿ ಹಬ್ಬ ನಮ್ಮನೇಲಿ ಆಚರಿಸೋ ಟೈಮಲ್ಲಿ ಅಂದ್ರೆ ತುಂಬಾ ಕಷ್ಟದಿಂದ ಮಾಡ್ತಾ ಇದ್ರು ಆ ಟೈಮಲ್ಲಿ ಎಲ್ಲ ಮಾಡ್ತಾ ಇದ್ವಿ. ನಾವು ಯಾವಾಗ್ಲೂ ಅನ್ಕೋತಾ ಇದ್ದೆ ನಾನು, ಏನಪ್ಪ ಯಾವಾಗ್ಲೂ ನಮ್ಮ ಅಪ್ಪ ಯಾವಾಗ ಈ ಕಷ್ಟ ಕಷ್ಟ ಕಷ್ಟದಿಂದಾನೇ ಮಾಡ್ಬೇಕು ಅಂತ ಹೇಳ್ತಾರೆ, ನಾವು ಯಾವತ್ತರ ಒಂದು ನಿಂದಿಂದ ಮಾಡ್ಬೇಕಲ್ಲಪ್ಪ ಅನ್ಕೊಂಡು ಆ ಟೈಮಲ್ಲಿ ನನಗೊಂದು ಐಡಿಯಾ ಬಂತು. ನಾನು ಅವಾಗಿಂದಾನು ಸ್ವಲ್ಪ ಸ್ವಲ್ಪ ಕಾಸೆಲ್ಲ ಇಟ್ಟು 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 ಇಟ್ಕೊಂಡಿದ್ದು. ವರಮಹಾಲಕ್ಷ್ಮಿ ನೆಕ್ಸ್ಟ್ ಇಯರ್ ನಮ್ಮ ಅಪ್ಪ ಹೇಳ್ತಾರಲ್ಲ ನಾನೇ ಮಾಡಬೇಕು ಅಂತ ಆಸೆ ಆಯಿತು. ಬಟ್ಟು ಆ ಟೈಮಲ್ಲಿ ನನಗೆ 12 ವರ್ಷ ವಯಸ್ಸು, ಆ ಟೈಮಲ್ಲಿ ನಾನು ಮಾಡಿದ್ದು ನೋ ಬ್ಯಾಕ್, ಅವತ್ತಿಂದ ಹಿಂದೆ ಬಂದಿಲ್ಲ. ಆ ಹಬ್ಬ ಮತ್ತೆ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಇದೆ. ಲೈಕ್ ಒಂದ್ಸಲ ಲಕ್ಷ್ಮಿ ಕೂರಿಸಿದ್ರೆ ಎವ್ರಿ ಇಯರ್ ಕೂರಿಸ್ಬೇಕು ಅಂತೇಳಿ. ಸೊ ಹಾಗಾಗಿ ನಾವು ಕೂರಿಸೋದಿಲ್ಲ, ಅಂದ್ರೆ ಬೈ ಮಿಸ್ಟೇಕ್ ಏನಾದ್ರು ಮಿಸ್ ಆದ್ರೆ ಅಂತ ಹೇಳ್ಬಿಟ್ಟು ಇವರು ಒಂದ್ಸಲ ಕೂರಿಸಿದ್ಮೇಲೆ ಅದನ್ನ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದಾರೆ. ನನ್ಗೆ ಅನ್ಕೊಂಡಿದ್ದೆ 12 ವರ್ಷ ವಯಸ್ಸಲ್ಲದೆ ನಾನು ಹೇಳ್ದೆ ಕೂಡ ಹಾಕಿದ್ದು ಕಾಸೆಲ್ಲ ತಗೊಂಡು ಒಂದ್ಸರಿ ಇಟ್ಟೆ, ಚೆನ್ನಾಗೆಲ್ಲ ಬಂತು. ಬಟ್ ಅವಾಗೆಲ್ಲ ನನ್ಗೆ 12 ವರ್ಷ ತುಂಬಾ ವರ್ಷ ಅಲ್ವ, ಆ ಟೈಮಲ್ಲಿ ಒಂದು 30 ವರ್ಷ ಹೇಳ್ತಾರೆ ನಿಮ್ಗೆ ಸ್ಟೋರಿ. ಆ ಟೈಮಲ್ಲಿ ನಮ್ಗೆ ಬೀದಿಲೆಲ್ಲ ಒಂದು ಅಯ್ಯೋ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಏನು ಇಚ್ಛೆ ಮಾಡಿದ್ದಾರೆ, ಆ ಹುಮ್ಮಸ್ ಎಲ್ಲ ಖುಷಿ ಆಯಿತು. ಪ್ರತಿ ವರ್ಷ ಏನಲ್ಲಿ ನಾನು ಮಾಡಿದೆ ಇನ್ನೂ ಚೆನ್ನಾಗಿ ಮಾಡ್ಬೇಕು ಅಂದ್ಬಿಟ್ಟು ಆ ಮೈಂಡಲ್ಲಿ ಇಟ್ಕೊಂಡು ಅವತ್ತಿಂದ ಇವತ್ತು ಗಂಟ ಚೆನ್ನಾಗಿ ಮಾಡ್ತಾನೆ ಇದ್ದೀನಿ, ಚೆನ್ನಾಗಿ ಆಗ್ತಾನೆ ಇದೆ. ದೇವರು ಏನು ನಮಗೆ ಮೋಸ ಮಾಡಿಲ್ಲ, ಎಲ್ಲರೂ ಒಳ್ಳೆ ರೀತಿ ಮಾಡ್ತಾರೆ. ಅದೇ ಇವಾಗ ಈ ಪೂಜೆ ಪ್ರಿಪ್ರೇಷನ್ಗೆಲ್ಲ ಮಗ ಕಡೆಯಿಂದ ಸಪೋರ್ಟ್ ಎಲ್ಲ ಇದೆಯಾ? ಹೇಗೆ ಅವ್ರಿಗೆ? ನಮ್ಮ ಮನೇಲಿ ಎಲ್ಲರೂ ಸಪೋರ್ಟ್ ಇದೆ. ನಾನು ಮಾಡ್ಕೊಂಬಂದ್ಮೇಲೆ ನನ್ನ ಜೊತೆ ಇವಾಗ ನನ್ನ ಮಕ್ಳು ಚಿಕ್ಕ ಮಕ್ಕಳಿದ್ದಂಗಿಂದನೂ ಅವರು ನಾನು 12 ಗಂಟೆಗೆ ಎಲ್ಲ ಸ್ನಾನ ಮಾಡಿ ಎಲ್ಲ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ರು. ಆಮೇಲೆ 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 ಅವರು ದೊಡ್ಡವರು ಎಜುಕೇಷನ್ ಆಚೆ ಹೋದ್ಮೇಲೆ ಈ ಹಬ್ಬಕ್ಕೆ ಏನಾದ್ರು ಕರ್ಸ್ಕೊತಾ ಇದ್ದೆ. ಬಟ್ ದುಬೈಲಿದ್ರು ಒಂದು ಕರ್ಸ್ತಾ ಇದ್ದೆ, ಬಾಪ ಅಂದ್ಬಿಟ್ಟು ಅವರಮ್ಮ ಮಕ್ಳು ಕರೆಸಿ ಮಕ್ಳು ಕರೆಸಿ, ನಮ್ಗೆ ಹೆಣ್ಮಕ್ಳು ಇದ್ದಾರೆ ಮಕ್ಳು ಕರೆಸಿ ಮಕ್ಳು ಕರೆಸಿ ಕರ್ಸ್ಕೊಂಡು ಪೂಜೆ ಮಾಡ್ತಾ ಇದ್ವಿ. ಈಗ ಲಕ್ಷ್ಮಿ ಇದ್ದಲ್ಲೇ ಸರಸ್ವತಿ ಇರ್ಲೇಬೇಕಲ್ವಾ, ಆಗಿರೋ ಡೈರೆಕ್ಟರ್ ಕೇಳೋಣ ಹೇಗೆ ನಿಮ್ಮ ಮನೇಲಿ ಯಾವ ಥರ ಸಂಭ್ರಮ? ನಮ್ಮ ಮನೇಲಿ ಅಂದ್ರೆ ನನ್ನ ಫ್ರೆಂಡ್ ಸರ್ಕಲ್ಗಳಲ್ಲಿ ಕಾಲೇಜ್ ಡೇಸಲ್ಲಿ ಮಾತ್ರ ನಾನು ನೋಡಿರೋದು ಒಳ್ಳೆ ಊಟ ಒಂದು ಕೊಡ್ತಾ ಇದ್ರು ಫ್ರೆಂಡ್ಸ್ಗಳು, ಹಾಗಾಗಿನೇ ಎಲ್ಲ ಸೇರ್ಕೊಂಡು ಹೋಗ್ತಾ ಇದ್ವಿ ಪಿ ಯು ಸಿ ಇದ್ದಾಗ ಡಿಗ್ರಿ ಇದ್ದಾಗ, ಮನೇಲೆಲ್ಲ ಸ್ವಲ್ಪ ಕಮ್ಮಿನೇ. ಇವಾಗ ಓಂ ಶಿವಂದು ಇನ್ನೂ ಟ್ರೈಲರ್ ಆಗ್ಲಿ ಬಿಟ್ಟಿಲ್ಲ, ನಾವು ಈ ಮಂತ್ ಎಂಡ್ ಇಲ್ಲ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಲ್ಲಿ ಆಡಿಯೋ ಲಾಂಚ್ ಇರುತ್ತೆ. ಓಕೆ, ಇದು ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಸೆನ್ಸರ್ ಅಲ್ಲಿ ಇದೆ ಸರ್. ಓಕೆ, ರಿಲೀಸ್ ಪ್ಲಾನ್? ರಿಲೀಸ್ ನೆಕ್ಸ್ಟ್ ಮಂತ್ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ, ಸ್ವಲ್ಪ ಪ್ರಮೋಷನ್ ಆಕ್ಟಿವಿಟೀಸ್ ಸ್ಟಾರ್ಟ್ ಮಾಡಿದ್ದೀವಿ ಈಗ, ನೆಕ್ಸ್ಟ್ ಮಂತ್ ಪ್ಲಾನ್ ಇದೆ ರಿಲೀಸ್. ಸರ್ ಹೇಗೆ ನಿಮ್ಮ ಮಗ ಸಿನಿಮಾದಲ್ಲಿ ಹೀರೋ ಆಗಿ ಮಾಡ್ತಿದ್ದಾರೆ, ಹೇಗೆ ಅನಿಸ್ತು ನಿಮಗೆ ಮಗನ ತೆರೆ ಮೇಲೆ ನೋಡ್ತಾ ಇರೋದು? ಸದ್ಯದಲ್ಲಿ ಮಗ ಅಲ್ಲಿ ಬರ್ತಾನೆ ಹೀರೋ ಆಗಿದ್ದು ಖುಷಿನೇ ಇಲ್ಲ, ಖುಷಿ ಆಯಿತು. ಯಾಕಂದರೆ ನಮ್ಮ ಡೈರೆಕ್ಟರ್ ಅಷ್ಟು ಹೇಳಿದ್ದೆ ನಾನು, ಸರ್ ಸಿನಿಮಾ ಮಾಡ್ತಾ ಇದ್ದೀರಾ, ನನ್ನ ಮಗ ಅಂತ ಸಿನಿಮಾ ಮಾಡಕ್ಕೆ ಹೋಗ್ಬಿಡಿ, ಪ್ರೊಡ್ಯೂಸರ್ ಮಗ ಅಂತಲೇ ಮಾಡಕ್ಕೆ ಹೋಗ್ಬಿಡಿ ಸರ್, ನಾರ್ಮಲಾಗಿ ಹೆಂಗೆ ಸಿನಿಮಾ ಮಾಡ್ತಿರೋ ಹಾಗೆ, ನಿಮ್ಗೆ ಏನು ಅಧಿಕಾರ ಬೇಕಾದ್ರೆ ಇದೆ ಸಿನಿಮಾಗೆ, ಯಾವ ಥರ ಬೇಕೋ ಅವ್ನು ಆ್ಯಕ್ಟ್ ಮಾಡ್ಕೊ, ಏನು ಅಧಿಕಾರ ಇದೆ ಆ್ಯಕ್ಟಿಂಗಲ್ಲಿ, ನನ್ನ ಮುಖ ನೋಡ್ಬಿಡಿ ಸರ್ ನಾನು. ಯಾಕೆಂದರೆ ಪ್ರತಿದಿನ ನಾನು ಸೆಟ್ಟಲ್ಲಿ ಇರ್ತಾ ಇತ್ತು, ಬೆಳಗ್ಗೆ ಹೋಗಿ ಆರಾಮಾಗಿ ಇಬ್ಬರು ಕುತ್ಕೊಂಡು ಕಾಫಿ ಕುಟ್ಕೊಂಡಾದಂತ ಅವರು ನನ್ನ ಫ್ರೆಂಡ್ ಅಷ್ಟೇ, ಅಲ್ಲೂ ಆದಮೇಲೆ ಅವರೇ ಡೈರೆಕ್ಟ್ರೇ ಬೇರೆ ನಾನಿದ್ದಾರೆ, ನಾನು ಅವ್ರ ಬಿಟ್ಟೆ. ಯಾಕೆಂದರೆ ಅವ್ರದ್ದು ಕೆಲಸ, ಅವ್ರು ಹೆಂಗೆ ಬೇಕೋ ಮಾಡ್ಕೊಳ್ಳಿ ಅನ್ನೋದು ನನ್ನ ಇದಿತ್ತು. ಇದು ನಮ್ಮ ಕೆಲಸ, ನಂದೇನು ನೋಡ್ತಾ ಇರೋದಷ್ಟೇ, ಏನು ಮಾಡ್ತಾರೆ ಯಾರಿಗೆ ಮಾಡ್ತಾರೆ ನನ್ನ ಕೆಲಸ ಅಷ್ಟೇ. ಬಟ್ ಅವರು ಹೆಂಗೆ ಬೇಕೋ ಅವರು ಯೂಸ್ ಮಾಡಿಕೊಂಡ್ರು, ಅಂದರೆ ಸಿನಿಮಾಗೋಸ್ಕರ ಹೆಂಗೆ ಬೇಕೋ ಅವ್ರು ಯೂಸ್ ಮಾಡಿಕೊಂಡ್ರು. ಹೀರೋನಾಗಲಿ ಹೀರೋಯಿನ್ ಆಗಲಿ ಅವ್ರಿಗೆ ಯಾವ ಥರ ಬೇಕೋ ಆ ಥರನೇ ಬೆಳೆಸ್ಕೊಂಡಿದ್ದಾರೆ.
ಬಟ್ ಒಳ್ಳೆ ಒಂದು ಕಂಟೆಂಟ್ ಕೊಟ್ಟಿದ್ದಾರೆ. ಒಬ್ಬ ತಾಯಿಯಾದವಳು ಮಗಳನ್ನ ಯಾವ ಥರ ನೋಡ್ಕೊಂಡು ಯಾವ ಥರ ಎಳ್ಕೊಂಡು ಹೋಗ್ದಿದ್ರೆ ಏನು ಸಮಸ್ಯೆ ಆಗುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. ಅಲ್ಲಿಂದ ಮುಂದೆ ಒಬ್ಬ ಮಗನ್ನ ತಾಯಿಯಾದವಳು ಒಬ್ಬ ಮಗನ ಎಷ್ಟು ಪ್ರೀತಿ ಮಾಡಿದ್ರೆ ಆ ಪ್ರೀತಿಗೂ ಬೆಲೆ ಇಲ್ಲದೆ ಒಂದು ಹುಡುಗಿಗೋಸ್ಕರ ಏನಾಗ್ತದೆ ಅನ್ನೋದು ಕೊಟ್ಟಿದ್ದಾರೆ. ಸಮಾಜಕ್ಕೆ ತೋರಿಸ್ಬೇಕಾಗಿರೋದು ಅದೊಂದು ಎರಡು ತೋರಿಸಿದ್ದಾರೆ. ಮೂರನೇದಾಗಿ ಒಂದು ಈ ಅನಿ ಟ್ರಪ್ ಬಗ್ಗೆ, ಈಗ ಬೆಂಗಳೂರಲ್ಲಿ ತುಂಬ ಆಗಿಬಿಟ್ಟಿದೆ, ತುಂಬ ಆಗಿದೆ, ನಡೀತಾ ಇದೆ, ನಾವು ಬೆಳಿಗ್ಗೆ ಇದ್ರೆ ಟಿ ವಿಲಿ ನೋಡ್ತಾ ಇದ್ದೀವಿ. ಅದಂತೂ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ತುಂಬ ಅಂದರೆ ಹುಡುಗರು ಜನ್ರೇಷನ್ಗೆ ತಿಳ್ಕೊಳ್ಳೋವಂಥದ್ದು ತುಂಬ ತಿಳ್ಕೊಂಡ್ಬಿಟ್ಟು ಹುಡುಗರು ತುಂಬ ತಿಳ್ಕೊಬೇಕು. ಈ ಮೊಬೈಲು ಯೂಟ್ಯೂಬ್ ಇದೆಲ್ಲ ಬಂದಾಗಿಂದ ತುಂಬ ಜಾಸ್ತಿ ಆಗಿಬಿಟ್ಟಿದೆ, ಅದರ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳೋ ಸಿನಿಮಾಯಿಂದ ನೋಡಿ ಅವಾಯ್ಡ್ ಮಾಡೋರು ಆಗ್ತಾರೆ ಅಂತ ನಾನು ಅನ್ಕೊತಾ ಇದ್ದೀನಿ. ಈ ಮೂವಿಗೆ ಹೀರೋ ಆಗಬೇಕು ಅನ್ನೋದು ನಿಮ್ಮ ಮಗನ ಆಸೆ ಆಗಿತ್ತಾ ನಿಮ್ಮ ಆಸೆ ಆಗಿತ್ತು? ಖಂಡಿತ ಇಬ್ಬರದು ಅಲ್ಲ, ಡೈರೆಕ್ಟ್ ಕ್ಲಾಸ್ ಡೈರೆಕ್ಟ್ ಕ್ಲಾಸ್ ಸೇಮ್ ಇದೆ. ವರ್ಮಹಾಲಕ್ಷ್ಮಿ ಹಬ್ಬ ನಮ್ಮ ಮನೆಗೆ ಬಂದಿದ್ರು, ಊಟ ಮಾಡಿ ಸರ್ ಅಂದ್ರೆ ಊಟ ಮಾಡಿಲ್ಲ, ಕಾಫಿ ಕುಡಿತಾ ಇದ್ರು, ಟೀ ಕುಡಿತಾ ಇದ್ರು. ಇಲ್ಲ ಸರ್ ಈಗ ಮುಗಿಸ್ಕೊಂಬಂದೆ ಊಟ ಅಂದ್ರು. ಇಲ್ಲ ಸರ್ ಕುಡಿಯಿಲ್ಲ, ಅಟ್ಲೀಸ್ಟ್ ಆಗಲಿ ಟೀ ಕೊಟ್ರು. ಹಂಗೆ ಮಾತಾಡ್ತಾ ಇದ್ವಿ. ಆಮೇಲೆ ಸಿನಿಮಾ ಯಾರಿಗೂ ಬೇರೆಯವ್ರಿಗೆ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ವಿ. ಅವರು ಆಮೇಲೆ ಸಡನ್ ಆಗಿ ನನಗೆ ಬಂದ ಒಳಗಡೆಯಿಂದ ಸರ್ ಒಂದು ಮಗ ಅಂತ ಪರಿಚಯ ಮಾಡಿಕೊಟ್ಟೆ ಅಷ್ಟೇ. ಅವನು ಸ್ಟೇರ್ ಕೇಸ್ ಮೂರು ಸ್ಟೆಪ್ ಇಳ್ದ, ಸರ್ ಕರೀರಿ ಅಂದ್ರು ಕರೆದೆ. ಆಮೇಲೆ ನೋಡ್ಬಿಟ್ಟು ಸರಿ ಆಯ್ತು ಹೋಗಪ್ಪ ಅಂದ್ರು. ಸರ್ ಇವನೇ ಇರೋ ನಾನು ಸರ್ ತಮಾಷೆ ಮಾಡಿಬಿಡಿ ಸುಮ್ಮನೆ ಇರಿ ಅಂದೆ. ಇಲ್ಲ 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 ಸರ್ ನಾನು ಪ್ರಿಪೇರ್ ಮಾಡ್ತೀನಿ ಸರ್. ಇಮಿಡಿಯೇಟ್ಲಿ ಒಂದು ಆರ್ ಟೂ ಮಂತ್ಸಲ್ಲಿ ಶೂಟ್ಗೆ ಹೋಗ್ಬೇಕಂತ ಪ್ಲಾನ್ ಮಾಡಿದ್ದ, ಬಟ್ ಇವನ್ನೇ ಇರೋ ಮಾಡ್ಬೇಕಂತ ಒನ್ ಇಯರ್ ಗ್ಯಾಪ್ ಕೊಟ್ಟಿ. ಓ ಸೂಪರ್. ವರಮಹಾಲಕ್ಷ್ಮಿಗೆ ಲಕ್ಷ್ಮಿನೇ ಅನುಗ್ರಹ ಮಾಡಿದ್ರು. ಇಲ್ಲ ನಾವು ಅದೇ ಸ್ಟಾರ್ಟಿಂಗ್ ಡಿಸ್ಕಷನ್ ಮಾಡಿದ್ದು ವರಮಹಾಲಕ್ಷ್ಮಿ ಹಬ್ಬದ ದಿನ, ಅದಾದ್ಮೇಲೆ ಸಿನಿಮಾ ಪೂಜೆ ಮಾಡಿದ್ದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎರಡು ಟೂ ಡೇಸ್ ಇತ್ತು ಪೂಜೆ ಮಾಡುವಾಗ. ಇವಾಗ ಪ್ರಮೋಷನ್ ಸ್ಟಾರ್ಟ್ ಮಾಡೋದು ವರಮಹಾಲಕ್ಷ್ಮಿ ಹಬ್ಬದ ದಿನ. ಎಲ್ಲ ಲಕ್ಷ್ಮಿ ಅನುಗ್ರಹ ಅಂತಾನೆ. ನಮ್ಮ ನಮ್ಮ ಲಕ್ಷ್ಮಿ ಹತ್ರ ಮಾತಾಡೋಣ. ನೀವು ಈ ಸಿನಿಮಾ ಹೇಗೆ ಸೆಲೆಕ್ಟ್ ಆಗಿದೆ? ಅಂದರೆ ಫಸ್ಟು ಆಡಿಷನ್ಗೆ ಅಂತೇಳಿ ಮೀಟ್ ಮಾಡೋಕ್ಕೆ ಬಂದೆ, ಹೋಗಿದ್ದೆ ಆಫೀಸಿಗೆ. ಸೊ ಅವಾಗ ನಂದು ಆ್ಯಕ್ಟಿಂಗ್ ವೀಡಿಯೋಸ್ಗಳನ್ನೆಲ್ಲ ತೋರಿಸಿದೆ. ಫಸ್ಟು ಫೋಟೋಸ್ ಎಲ್ಲ ನೋಡಿ ಶಾರ್ಟ್ ಲಿಸ್ಟ್ ಮಾಡಿದ್ರು. ಆ್ಯಕ್ಟಿಂಗ್ ವೀಡಿಯೋಸ್ ಎಲ್ಲ ತೋರಿಸಾಗಿದ್ಮೇಲೆ ದೆನ್ ಅದಾಗಿದ್ಮೇಲೆ ನನ್ನನ್ನು ಮತ್ತು ಹೀರೋ ಅವರಿಗೆ ಒಂದು ರೂಮಲ್ಲಿ ಇದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತೇಳಿ ಒಂದು ಡೈಲಾಗ್ ವರ್ಷನ್ ಕೊಟ್ಟಿದ್ದರು. ಸೊ ಆವಾಗ ನಂದು ಮತ್ತು ಹೀರೋದು ಕಾಂಬಿನೇಷನ್ ನೋಡಿಬಿಟ್ಟು ಆಮೇಲೆ ಫೈನಲ್ ಮಾಡಿ ಸೆಲೆಕ್ಟ್ ಮಾಡಿದ್ರು ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಎಲ್ಲರೂ. ಅವತ್ತೇ ಮೀಟ್ ಮಾಡಿದ್ದು ನಾನು ಆಫೀಸಲ್ಲಿ. ಸರ್ ನೀವು ಹೇಳಿ, ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಇದೆ ನಿಮ್ಮ ಸಿನಿಮಾದಲ್ಲಿ. ಹೇಗೆ ಯಶ್ ಶೆಟ್ಟಿ ಸರ್ ಆಗಿರ್ಬೋದು, ಕಾಕ್ರೋಚ್ ಸರ್ ಆಗಿರ್ಬೋದು, ಹೇಗೆ ಈ ಪಾತ್ರಗಳಿಗೆ ಅವ್ರಗಳನ್ನ ಆಯ್ಕೆ ಮಾಡಿ? ಇಲ್ಲ ನಾವು ಸ್ಕ್ರಿಪ್ಟ್ ಮಾಡುವಾಗಲೇ ಫಸ್ಟ್ ಪ್ಲಾನ್ ಇದ್ವಿ, ಕ್ಯಾರೆಕ್ಟರ್ ಸುದೀಪ್ ಸರ್ ಮಾಡಿದ್ರೆ ಜಿರುಜಿಂಬೆ ಕ್ಯಾರೆಕ್ಟರ್ ನೋಡೋದು ತುಂಬ ಚೆನ್ನಾಗಿರುತ್ತೆ ಅಂತ. ಯಶ್ ಶೆಟ್ಟಿ, ವರ್ಧನ್ ಸರು ಮತ್ತು ಸುದೀಪ್ ಸರ್ ಜೊತೆ ನಂದು ಅವ್ರದ್ದು ಒಂದಿಷ್ಟು ಬೇರೆ ಸಿನಿಮಾಗಳು ನಡೀಬೇಕಾಗಿ ಕಾರಣಾಂತರಗಳಿಂದ ಅದು ನಿಂತೋಯ್ತು. ಈ ಸಿನಿಮಾ ಟೇಕ್ ಆಫ್ ಆದಮೇಲೆ ಆ ಪಾತ್ರಗಳನ್ನ ಇಲ್ಲಿ ಬಳಸ್ಕೊಳಕ್ಕೆ ನಾನು ಪ್ರಯತ್ನ ಪಟ್ಟೆ. ಎಲ್ಲ ಒಂದು ಸ್ನೇಹಿತರೆ, ಕೆಲವೊಬ್ಬರು ತುಂಬ ಅದರೊಳಗೆ ಬಾಲಣ್ಣ ಮಾಡಿದ್ದಾರೆ, ರವಿಕಳೆ ಮಾಡಿದ್ದಾರೆ. ಪಾತ್ರಕ್ಕೆ ಬೇಕಾದ ರವಿಕಳೆ ಸರ್ದು ಅದು ಇವರು ಸೆಲೆಕ್ಷನ್ ಅದು ಅವ್ರು ಇಲ್ಲ ಅವ್ರನ್ನ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು ಪೊಲೀಸ್ ಪಾತ್ರ ಬೇಕಾಗಿತ್ತು, ಬೇರೆಯವ್ರಿಗೆ ಯಾರಿಗೋ ಅನ್ಕೊಂಡಿದ್ವಿ. ಇಲ್ಲ ರವಿ ಕಳೆನ ಹಾಕೊಳ್ಳೋಣಂತೆ ಅಂದರು. ಆಯ್ತು ಸರ್ ಓಕೆ, ನನಗೆ ಇನ್ನೂ ಈಸಿ ಅಲ್ಲ, ಯಾರೋ ಒಬ್ರು ಆರ್ಟಿಸ್ಟ್ ಇದ್ರು ಅಂದ್ರೆ ನನಗೆ ಸ್ವಲ್ಪ ಖುಷಿ ಅಲ್ಲ. ಅವರು ಇದನ್ನ ರವಿ ಕಳೆ ಒಳಗಡೆ ಬಂದರು, ಅವ್ರಿಗೂ ಒಂದು ಕ್ಯಾರೆಕ್ಟರಲ್ಲಿ ಆ್ಯಕ್ಟ್ ಮಾಡಿಸ್ಬಿಟ್ಟಿದ್ದೀರಾ ಆಗಿದ್ರೆ ಮಾಡಿದ್ದಾರೆ. ಸೂಪರ್ ಸರ್, ಹೇಗೆ ಈ ಸ್ಕ್ರಿಪ್ಟ್ ಸ್ಟಾರ್ಟ್ ಆಗಿದ್ದೆ? ಹೇಗೆ ಸ್ಕ್ರಿಪ್ಟು ಲಾಕ್ಡೌನ್ ಟೈಮಲ್ಲಿ ಬರೆದು ಇಟ್ಕೊಂಡಿದ್ದು. ಸಿನಿಮಾ ಮಾಡೋಕ್ಕೇನು ಕೆಲಸ ಇದ್ದಿಲ್ಲ, ಮನೇಲಿ ಕೂತ್ಕೊಂಡು ಏನು ಮಾಡೋದಂತ ಒಂದಿಷ್ಟು ಬರೆಯುವಂಥ ಕೆಲಸಗಳನ್ನ ಸ್ಟಾರ್ಟ್ ಮಾಡಿದ್ದೆ. ಮಳವಳ್ಳಿ ಸರ್ ನನಗೆ ಸ್ವಲ್ಪ ಸ್ನೇಹಿತರು ಕ್ಲೋಸ್ ಆಗಿರೋದ್ರಿಂದ ಅವ್ರ ಕೈಯಲ್ಲಿ ಸ್ವಲ್ಪ ಡೈಲಾಗ್ ಎಲ್ಲ ಆ ಟೈಮಲ್ಲಿ ನಾನು ಇದು ಮಾಡಿಸಿದ್ದೆ. ನಾನು ಸರ್ ಬೇರೆ ವಿಷಯದಲ್ಲಿ ಮೀಟ್ ಆಗ್ತಿದ್ವಿ ಸ್ನೇಹಿತರು ಇದ್ದಂಗೆ, ನಾವೆಲ್ಲ ಸಿನಿಮಾಕ್ಕೆ ಸಂಬಂಧಪಟ್ಟವರೇ ಅಲ್ಲ. ಆ್ಯಕ್ಚುಲಿ ಅವ್ರದ್ದು ಬಿಸ್ನೆಸ್ಸೇ ಬೇರೆ. ಅವ್ರು ನಮ್ಮೊಂದು ಸಿನಿಮಾ ಮಾಡೋದು ಯಾವತ್ತು ಅವ್ರು ಹೇಳಿದವ್ರು, ಯಾವತ್ತು ಕೇಳಿಲ್ಲ, ನಾನೊಂದು ಸಿನಿಮಾ ಮಾಡ್ತೀನಿ ಅಂತ ನಾನು ಹೇಳಿ. ನಾವು ನಾರ್ಮಲ್ ಡಿಸ್ಕಷನ್ ಎಲ್ಲ ಹೋದ್ರೆ ಜೊತೆಗೆ ಬರೋರು, ಒನ್ ಡೇ ಸರ್ ಕತೆ ಚೆನ್ನಾಗಿದೆಯಲ್ಲ ನಾವೇ ಆ್ಯಕ್ಟ್ ಮಾಡ್ಬೋದು, ನನಗೆ ಅದೊಂಥರ ಊರೆಲ್ಲ ಹುಡ್ಕಾಡ್ತೀನಿ ಪಕ್ಕದಲ್ಲಿ ಇರೋ ಸಿನಿಮಾ ಮಾಡ್ತಾರೆ ಅಂದ್ಮೇಲೆ ಯಾಕೆ ಬೇಡ ಅಂದ್ರೆ ಆಯ್ತು ಸರ್ ಮಾಡೋದು ನಡೀರಿ. ಇಮಿಡಿಯೇಟ್ಲಿ ಇಮಿಡಿಯೇಟ್ಲಿ ಮಾಡೋದು. ಪ್ರತಿ ಡೈರೆಕ್ಟರ್ಗೆ ಏನಿರುತ್ತೆ ಅಂದರೆ ಪ್ರೊಡ್ಯೂಸರ್ ಸಿಕ್ಕಿದ ತಕ್ಷಣ ಟೇಕ್ ಆಫ್ ಮಾಡಬೇಕು. ಎಲ್ಲಿ ಗ್ಯಾಪ್ ಕೊಟ್ವಿ ಅಂದ್ರೆ ಇನ್ನೊಬ್ಬ ಯಾರನ್ನೂ ಬಂದು ಸೇರ್ಕೊಂಡಿರ್ತಾನೆ. ಅಲ್ಲಿ ತುಂಬ ಅನುಭವಗಳಾಗಿದೆ ಈ ಮಧ್ಯದಲ್ಲಿ ನನಗೆ. ನಾನು ಯೂಶ್ವಲಿ ಯಾರ ಸೆಟ್ಟೊಳಗೂ ಹೋಗಲ್ಲ, ನಮ್ಮ ತುಂಬ ಜನ ಸ್ನೇಹಿತರದ್ದು ಯಾರ ಥರದ್ದು ಅವ್ರು ಸೆಟ್ಟಿಗೆ ಹೋಗಲ್ಲ. ಕೆಲವು ಟೈಮ್ ಏನಾಗಿದ್ರೆ ನಮ್ಮ ಸೆಟ್ಟಿಗೆ ತುಂಬ ಜನ ಬಂದು ಪ್ರೊಡ್ಯೂಸರ್ನ ಕಾಳಾಗ್ತಾ ಇರ್ತಾರೆ. ಆಗ್ಬಿಡೋದು ಅದಾಗಿದೆ ಎರಡು ಸಿನಿಮಾ ಇವಾಗ ಆಲ್ರೆಡಿ. ಅಲ್ಲಿ ಡಿಸ್ಕಷನ್ ಮಾಡೋಣ ಅಂದ್ರು, ನಮ್ಮ ಥಾಟಲ್ಲಿ ಇದ್ದಿದ್ದು ಕತೆ ಕಾನ್ಸೆಪ್ಟ್ ಎಲ್ಲ ಆದ್ಮೇಲೆ ಆರ್ಟಿಸ್ಟ್ನ ಇಟ್ಕೊಂಡು ಮಾಡೋಣ ಅಂತ ಮಾತುಕತೆ ಆಗಿತ್ತು. ಪೃಥ್ವಿ ಅಂಬರ್ ಅವ್ರಿಗೆ ಮಾಡೋಣ ಅನ್ನೋದು ಮಾತುಕತೆ ನಮ್ಮಲ್ಲಿ. ನಂಬರ್ ಕಲೆಕ್ಟ್ ಮಾಡಿದ್ವಿ, ಇನ್ನೂ ಅಪ್ರೋಚ್ ಮಾಡಿದ್ದಿಲ್ಲ ಅವರಿಗೆ. ಅವ್ರು ಅವಾಗ ತಾನೇ ದಿಯಾ ಇಟ್ಟಾಗಿತ್ತು, ಒಂದಿಷ್ಟು ಬ್ಯುಸಿ ಆಗಿದ್ರು. ಮಾಡೋಣ ಅಂತೇಳಿ ತುಂಬ ಟ್ರೈ ಮಾಡ್ತಿದ್ವಿ. ಒನ್ ಡೇಗೆ ಡಿಸ್ಕಷನ್ಗೆ ಮನೆಗೆ ಹಬ್ಬ ಟೈಮಲ್ಲೇ ಮನೆಗೆ ಹೋದಾಗ ಭಾರ್ಗವನ್ನ ನೋಡಿದ್ದು. ಹಬ್ಬದ ದಿನನೇ ಹೋದಾಗ ಭಾರ್ಗವನ್ನ ನೋಡಿ, ಯಾರು ನನಗಿನ್ನೂ ಅವ್ರ ಮಗ ಅನ್ನೋದು ಗೊತ್ತಿದ್ದಿಲ್ಲ. ಯಾರು ಸರ್ ಅಂದಾಗ, ಇಲ್ಲ ಸರ್ ನನ್ನ ಮಗ ಹಿಂಗೆ ಅಂದ್ರು. ಹೌದಾ, ಮಾತಾಡ್ಬೋದಲ್ಲ ಅಂತೇಳಿ ಕೂರ್ಸ್ ಮಾತಾಡಿದ್ಮೇಲೆ
ಹೊರಗಡೆ ಬಂದು ಹಿಂಗೆ ನಾರ್ಮಲ್ ಡಿಸ್ಕಷನ್ ಮಾಡ್ತಿದ್ವಿ, ಯಾಕೆ ಸರ್ ಏನಾಯ್ತು, ಇಲ್ಲ ಸರ್ ಒಂದು ಕೆಲಸ ಮಾಡೋಣ, ನಿಮ್ಮ ಮಗನ ಇಟ್ಕೊಂಡೆ ಪ್ಲೇ ಮಾಡೋದಂತೆ ಚೆನ್ನಾಗಿರುತ್ತೆ ಸರ್, ನೀವು ಸುಮ್ಮನೆ ಅವನೇನು ದುಬೈಲಿ ಇರ್ತಾನೆ ಇಲ್ಲೇನು ಮಾಡ್ತಾನೆ, ಇಲ್ಲೆಲ್ಲ ಒಂದು 3 ತಿಂಗಳು ನನ್ನ ಜೊತೆಗೆ ಬಿಡಿ, ಟೈನ್ ಅಪ್ ಮಾಡ್ತೀನಿ. ನನಗೆ ಯಾಕಂದರೆ ಕತೆ ಒಂದು 19-21 ವರ್ಷದೊಳಗಡೆ ನಡೆಯುವಂಥ ಒಂದು ಕತೆ, ಹಾಗಾಗಿನೇ ತುಂಬ ಮೆಚುರಿಟಿ ಇರೋರು ಬೇಡವಾಗಿತ್ತು ನನಗೆ. ಯೂಶ್ವಲಿ ಎಲ್ಲರಿಗೂ ಗೊತ್ತಿದೆ ಈ ಟೀನೇಜಲ್ಲಿ ಲವ್ ಸ್ಟಾರ್ಟ್ ಆಗೋದು ಏನು ರಿಸ್ಕ್ ಬೇಕಾದ್ರೂ ತೊಗೊಳಕ್ಕೆ ರೆಡಿ ಆಗ್ತಾರೆ, ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು, ಈ ಲವ್ ಮ್ಯಾರೇಜ್ಗಳು ಅಥವಾ ಮನೆ ಬಿಟ್ಟು ಓಡೋಗೋದು ಈ ಏಜಲ್ಲಿ ಇರೋರು ಆಲ್ಮೋಸ್ಟ್ ಒನ್ಸ್ ನಿಮ್ಮ ಪಿ ಯು ಅಥವಾ ಡಿಗ್ರಿ ದಾಟ್ತಿದ್ದಂಗೆ ಡಿಗ್ರಿ ಬರ್ತಿದ್ದಂಗೆ ಮೈಂಡ್ ಸೆಟ್ಗಳೆಲ್ಲ ಚೇಂಜ್ ಆಗುತ್ತೆ. ನನಗೆ ಈ ಮುಗ್ಧತೆ ಬೇಕಾಗಿತ್ತು ಇಬ್ಬರು ಮಧ್ಯದಲ್ಲಿ, ಹಾಗಾಗಿ ಆ ಭಾರ್ಗವನ್ನ ಸೆಲೆಕ್ಟ್ ಮಾಡಿದ್ರು ಅಥವಾ ಈ ಹುಡುಗಿನ ಸೆಲೆಕ್ಟ್ ಮಾಡಿದ್ರು. ನೀವು ಹೇಳಿ ಯಾವ ಥರ ಇದೆ ನಿಮ್ಮ ಕ್ಯಾರೆಕ್ಟರ್ ಇದ್ರೆ? ಕಾಲೇಜ್ ಹುಡುಗಿ, ಅದ್ರ ಜೊತೆಗೆ ಇನ್ನೋಸೆಂಟ್ ಕ್ಯಾರೆಕ್ಟರು. ವೇರಿಯೇಷನ್ಸ್ ಇದೆ ನನಗೆ, ಲೈಕ್ ಅಂದರೆ ಎಲ್ಲ ಎಮೋಷನ್ಗಳನ್ನ ತೋರಿಸೋಷ್ಟು ಸ್ಪೇಸ್ ಇದೆ ನನಗೆ. ಆಮೇಲೆ ಡೈರೆಕ್ಟರು ತುಂಬ ಚೆನ್ನಾಗಿ ಆ ಕತೆಗೆ ಆ ಹೀರೋಯಿನ್ ಪಾತ್ರ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ತಾಯಿ ಜೊತೆ ಸೆಂಟಿಮೆಂಟ್ ಆಗಿರ್ಬೋದು ಅಥವಾ ಹುಡುಗನ ಜೊತೆ ಆಗಿರ್ಬೋದು, ಹುಡುಗನಿಗೋಸ್ಕರ ಏನೆಲ್ಲ ಮಾಡ್ಬೋದು ಅದನ್ನೆಲ್ಲ ತೋರಿಸಿದ್ದಾರೆ. ಸೊ ಒಂದು ಕ್ಯೂಟಾದ ಲವ್ ಸ್ಟೋರಿ ಇದು ಹೇಳಬೇಕು ಅಂತ ಹೇಳಿದ್ರೆ, ಯೂಶ್ವಲಿ ಆಡಿಯನ್ಸಿಗೆ ಜಾಸ್ತಿ ಎಮೋಷನಲ್ಸ್ಗಳು ತುಂಬ ಬೇಗ ಕನೆಕ್ಟ್ ಆಗೋದ್ರಿಂದ ಇದು ಇಲ್ಲೊಂದು ಪ್ಲಸ್ ಪಾಯಿಂಟ್ ಇದೆ, ತುಂಬ ಎಮೋಷನ್ಸ್ಗಳನ್ನ ಕ್ಯಾರಿ ಮಾಡೋದು. ಆ್ಯಂಡ್ ನನಗೆ ಅಂತೇಳಿ ತುಂಬ ಆ್ಯಕ್ಷನ್ಸ್ ಅದು ಇದು ಮಾಡಿಸಿದ್ದಾರೆ ಡೈರೆಕ್ಟರ್ಸರು. ಬಟ್ ಏನಂದರೆ ವೆರಿ ಪರ್ಟಿಕ್ಯುಲರ್ ನನ್ನ ಡೈರೆಕ್ಟರ್ಸರು, ಹಿಂಗೆ ಮಾಡಬೇಕು ಅಂದರೆ ಹಂಗೆ ಮಾಡಬೇಕು ಸೆಟ್ಟಲ್ಲಿ. ಈಗೆಲ್ಲ ಚಿಲ್ಲಿದ್ದಾರೆ, ಆ ಥರ ಚಿಲ್ಲಿರಲ್ಲ ಅವರು ಸೆಟ್ಟಲ್ಲಿ, ಬಟ್ ಹಿಂಗೆ ಆಗಬೇಕು ಅಂತೇಳಿದ್ರೆ ಆಗಬೇಕು ಅಂತೇಳಿ. ಸೊ ನೈಸ್, ಯಾಕಂತ ಹೇಳಿದ್ರೆ ನಮಗೆ ಬಿಗಿನಿಂಗ್ ಡೇಸಸಲ್ಲಿ ಒಬ್ಬರು ನಮ್ಮನ್ನ ತಿದ್ದಿ ತೀಡೋ ಥರ ಒಬ್ಬರು ಪರ್ಸನ್ ಬೇಕು ಸೆಟ್ಟಲ್ಲಿ. ಯೂಶ್ವಲಿ ಈಗ ತುಂಬ ಜನ ನಮ್ಮ ಇದರಲ್ಲಿ ಸಪೋರ್ಟಿಂಗ್ ಆರ್ಟಿಸ್ಟನ್ನ ನೋಡಿ ನಾವು ಕಲಿಯಬೇಕಂದ್ರೆ, ರವಿಕಾಳೆ ಸರ್ನ ನೋಡಿದ್ದೀವಿ, ಆಮೇಲೆ ಸುಧೀರ್ ಸರ್ನೆಲ್ಲ ನೋಡಿದ್ವಿ, ನಾವು ತುಂಬ ಕಲ್ತಿದ್ದೀವಿ ಅದ್ರ ಜೊತೆಗೆ. ತುಂಬ ಜನ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ಗಳನ್ನ ಮೀಟ್ ಮಾಡಿದ್ದೀವಿ ಸೆಟ್ಟಲ್ಲಿ, ಬಟ್ ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ರೂಪಿಸೋದು ನಮ್ಮ ಡೈರೆಕ್ಟರ್ ಸರ್. ಸೊ ವಾಟ್ ಎವರ್ ನಾನೇನು ಅಲ್ಲಿ ಮಾಡಿದ್ದೀನಿ ಆ್ಯಕ್ಟಿಂಗ್ ಅಂತ ಹೇಳಿದ್ರೆ, ಅದ್ರ ಮೇನ್ ರೀಸನ್ ನನ್ನ ಡೈರೆಕ್ಟರ್ ಸರ್ ನನ್ನ ಕೈಯಿಂದ ತೆಗೆಸಿರೋದು. ಹೇಗೆ ರಿಹರ್ಸಲ್ಸ್ ಎಲ್ಲ ಇತ್ತ ಅಥವಾ ಡೈರೆಕ್ಷನ್? ರಿಹರ್ಸಲ್ಸ್ಗಳು ನನಗೆಲ್ಲ ಪೂರ್ತಿ ಆಲ್ಮೋಸ್ಟ್ ಎಲ್ಲನೂ ಸ್ಟೋರಿ ಒಂದೆರಡು ಮೂರು ಸಲ ರೀಡಿಂಗ್ ಕೊಟ್ಟಿದ್ರು. ಅದಾಗಿದ್ಮೇಲೆ ನನಗೆ ಎಲ್ಲ ಡೈಲಾಗ್ಸ್ಗಳು ಬಿಫೋರೇ ಪ್ರಿಪೇರ್ ಆಗಿಬಿಟ್ಟಿದ್ದೆ ನಾನಂದರೆ, ಡೈಲಾಗ್ಸ್ ಎಲ್ಲ ಪ್ರಿಪೇರ್ ಆಗಿಬಿಡ್ತಾ ಇದ್ದೆ, ಅಲ್ಲಿಗೆ ಆದಮೇಲೆ ಫುಲ್ ಬ್ಲ್ಯಾಂಕಾಗಿ ಹೋಗ್ಬಿಡ್ತಾ ಇದ್ದೆ. ಆಮೇಲೆ ನಮ್ಮ ಡೈರೆಕ್ಟ್ರ್ ಹೇಳೋರು ಏನು ಮಾಡಬೇಕು ಅಂತ ಹೇಳಿಬಿಟ್ಟು. ಅಲ್ಲಿ ಇನ್ನೊಂದು ಸಲ ಆಗೋದು, ಬಿಗಿನಿಂಗ್ ಆಗಿ ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ಒಂದು ಸಲ ರೀಡಿಂಗ್ ಆಗಿಬಿಡೋದು, ಶೂಟಿಂಗ್ ಆದಮೇಲೆ ಸೆಟ್ಟಿಗೆ ಬಂದಾಗ ಇನ್ನೊಂದು ಸಲ ಆಗೋದು, ಈ ಥರ ಬೇಕು, ಹೀಗೆ ಬರಬೇಕು, ಹೀಗೆ ಬರಬೇಕು ಅಂತೇಳಿ. ಸೊ ಈಸಿ ಆಗಿಬಿಡೋದು, ಆಲ್ರೆಡಿ ಪ್ರಿಪೇರ್ಡ್ ಅಲ್ವಾ. ಆಮೇಲೆ ಅಷ್ಟೊತ್ತಿಗೆ ಭಾರ್ಗವ್ ಸರ್ ಕೂಡ ತುಂಬ ಪ್ರಿಪೇರ್ಡ್ ಆಗಿಬಿಟ್ಟಿದ್ರು, ಸೊ ಅಷ್ಟೊಂದು ಡಿಲೇ ಆಗಲಿಲ್ಲ. ನಾವು ಆದಷ್ಟು ಬೇಗ ಮುಗಿಸ್ಕೊಂಡ್ವಿ ಆ್ಯಕ್ಚುಲಿ ಶೂಟು. ಒನ್ ಇಯರಲ್ಲಿ ಫುಲ್ಲು ಶೂಟು ಸಾಂಗು ಕಂಪ್ಲೀಟ್ ಆಗಿ ಇವನ್ ಸೆನ್ಸರಿಗೆ ಹೋಗಿದೆ ಅಂತ ನಿಮಗೆ ಗೊತ್ತು. ಈಗ ಎಷ್ಟೊಂದು ಮೂವಿಗಳು 2-3 ವರ್ಷಗಳು ತಗೊಳುತ್ತೆ. ನಾನೇ ಮಾಡಿರೋ ತುಂಬ ಮೂವಿಗಳು ಇನ್ನೂ ರಿಲೀಸ್ ಆಗಿಲ್ಲ, 4-5 ಮೂವಿ ಮಾಡಿದೆ. ಅದರಲ್ಲಿ ಲಾಸ್ಟ್ ಇಯರ್ ಸ್ಟಾರ್ಟ್ ಮಾಡಿರೋದು, ಐ ಎಮ್ ವೆರಿ ಹ್ಯಾಪಿ ಅಟ್ ಲೀಸ್ಟ್. ಹೌದೌದು, ಈಗ 2 ಮಾಡ್ತಾ ಇದ್ದೀನಿ. ಬಟ್ ಸ್ಟಿಲ್ ಇವ್ರದ್ದು ಪ್ರೋಗ್ರೆಸ್ ನೋಡಿದ್ರೆ ಇಟ್ಸ್ ವೆರಿ ಫಾಸ್ಟ್. ಅದು ನಮಗೇನಂತ ಹೇಳಿದ್ರೆ ತುಂಬ ಗ್ಯಾಪ್ ಕೊಟ್ಬಿಟ್ರೆ ಹೀರೋ ಆಗಲಿ ಹೀರೋಯಿನ್ಸ್ಗಳಾಗಲಿ ಬಾಡಿ ಚೇಂಜಸ್ಸು ಫೇಸ್ ಚೇಂಜಸ್ ಎಲ್ಲ ಆಗುತ್ತೆ, ಅಥವಾ ಬೇರೆ ಕಮಿಟ್ ಆದರೆ ನಮ್ಮ ಹೇರು ಹೇರ್ ಸ್ಟೈಲ್ ಎಲ್ಲ ಇದಾಗುತ್ತೆ. ಬಟ್ ನನಗೆ ಆ ಥರ ಚಾನ್ಸೇ ಇಲ್ಲ, ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಅಂದರೆ ನಮ್ಮ ಪ್ರೊಡ್ಯೂಸರ್ ತುಂಬ ಸ್ಟ್ರಾಂಗ್ ಇದ್ದಾರೆ. ಅದೇ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಸೂಪರ್. ಹೇಗೆ ಇವಾಗ ಡೈರೆಕ್ಟರ್ ಹೇಳಿದ್ರು ಈ 19-18 ವರೆಗೂ ಈ ಮಧ್ಯದಲ್ಲಿ ಇರೋ ಇನೋಸೆನ್ಸ್ನ ಬೇಕು ಅಂತ, ನಿಮ್ಮ ಲೈಫಲ್ಲಿ ಏನಾದರೂ ಲವರ್ ಲವ್ ನಡೀತಾ ಇಲ್ಲ ಅವಾಗೆಲ್ಲ? ನಾವು ವೆರಿ ಏನಂತ ಹೇಳಿದ್ರೆ ತುಂಬ ಓದೋ ತರ ಏನಂದ್ರೆ, ನಿಜಾಗ್ಲೂ ನಾನು 10th ಮಾರ್ಕ್ಸ್ಗಳೆಲ್ಲ ನೋಡಿದ್ರೆ ಇಲ್ಲ ಇಲ್ಲ ವೆರಿ ಫುಲ್ ಬುಕ್ ಓಮ್ ತರನೇ. 10th ತನಕ ಅಟ್ಲೀಸ್ಟ್ ಒಂದು ಸ್ವಲ್ಪ ಕಲ್ಚರಲ್ ಆ ಥರ ಎಲ್ಲ ಬಿಟ್ಟಿದ್ರು. ಬಟ್ ಪಿ ಯು ಸಿ ಸೈನ್ಸ್ ತಗೊಂಡಿದ್ದೆ ಪಿ ಸಿ ಎಂ ಬಿ. ನೋ, ನಾಟ್ ಎಟ್ ಆಲ್, ನನ್ನ ಬಿಟ್ಟೇ ಇಲ್ಲ ಆ್ಯಕ್ಚುಲಿ. ಸೊ ಅವಾಗೆಲ್ಲ ಲವ್ ಹಾಸ್ಟೆಲ್ಸು, ನಮಗೆ ತುಂಬ ವೆರಿ ಸ್ಟ್ರಿಕ್ಟ್ ಕ್ಯಾಂಪಸ್. ಸೊ ಅವಾಗೆಲ್ಲ ಅದು ಅಂತ ಚಾನ್ಸಸ್ ಸಿಗಲಿಲ್ಲ. ಓಕೆ, ಇವಾಗ ಸ ಹೇಳಿದ್ರಿ 19-18 ಈ ಜರ್ನಿನಲ್ಲಿ ಬರೋ ಇನೋಸೆನ್ಸು ಆ ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ಸ್ಕ್ರಿಪ್ಟ್ ಮಾಡಿದೆ ಅಂತ, ಅದನ್ನೇನಾದರೂ ರಿಯಲ್ ಘಟನೆ ಏನಾದರೂ ಇನ್ಸ್ಪೈರ್ ಆಗ್ಬಿಟ್ಟು ಮಾಡಿದ್ರೆ? ನಾವು ಯಾರು ಡೈರೆಕ್ಟ್ಗಳು ಸ್ಕ್ರಿಪ್ಟ್ ಮಾಡೋದು ಒಂದಿಷ್ಟು ನೋಡಿರೋದೆ ಅಥವಾ ಓದಿರೋಂಥದ್ದೇ ವಿಷಯಗಳಲ್ಲ, ಅದೇ ಥರ ಒಂದಿಷ್ಟು ವಿಷಯಗಳು ರಿಯಲ್ ಆಗಿ ನಡೆದಿರೋಂಥ ವಿಷಯಗಳನ್ನ ಇಟ್ಕೊಂಡು ಪ್ಲೇ ಮಾಡಿದ್ರು. ಇವಾಗ ಪೇರೆಂಟ್ಸ್ ಅಂದ್ರೇನೆ ಈ ಲವ್ ಅನ್ನ ಸ್ವಲ್ಪ ಇವಾಗ ಕಡಿಮೆ ಆಗಿದೆ, ಬಟ್ ಅವಾಯ್ಡ್ ಮಾಡೋದು ಜಾಸ್ತಿ ಅಲ್ವಾ. ಹಾಗಿರ್ಬೇಕಾದ್ರೆ ಮಗ ಕಣ್ಣೆದ್ರಿಗೆ ಒಂದು ಹುಡುಗಿನ ಒಂದು ಸಾಂಗ್ ನೋಡಿರ್ತೀರ, ಫೈಟ್ ನೋಡಿರ್ತೀರ, ಇದೆಲ್ಲ ನೋಡಿದಾಗ ಏನ್ ಅನಿಸ್ತು? ಡೈರೆಕ್ಟ್ ಫಸ್ಟ್ ಕೇಳಿದ್ದು ಒಂದೇ ಕ್ವೆಶನ್, ಸರ್ ನಿಮ್ಮ ಹುಡುಗ ಯಾರು ಲವ್ ಮಾಡಿಲ್ಲ ಅಂತ. ನಂಗೆ ಸೆಟ್ಟಲ್ಲಿ ಅಷ್ಟು ಕಷ್ಟ ಆಯ್ತಾ ಕೆಲವು ಸೀನ್ ಎಲ್ಲ ಮಾಡುವಾಗ ತುಂಬ ಬೇರೆ ಸೀನ್ಸ್ ಎಲ್ಲ ಕೆಲಸ ಮಾಡ್ಬಿಡೋರು. ಈ ಕಾಂಬಿನೇಷನ್ ಸೀಕ್ವೆನ್ಸ್ ಇರೋರು ಏನು ಬಂದಾಗ ತುಂಬ ನರ್ವಸ್ ಆಗ್ಬಿಟ್ಟು ಕೆಲವು ಟೈಮ್ ಎಷ್ಟೋ ದಿನ ಸರ್ ನೀವು ದೂರ ಹೋಗ್ಬಿಡಿ ಅಂತ ಇದ್ದರಿಗೆ.
ಅಂದ್ರೆ ಅಪ್ಪ ಇದಾರೆ ಅಂತ ಕಷ್ಟ ಆಗ್ತಿತ್ತು. ಭಾರ್ಗವರು ತುಂಬಾ ಸೈಲೆಂಟ್ ಪರ್ಸನ್, ಯಾರ ಜೊತೆ ಅಂತ ಜಾಸ್ತಿ ಮಾತಾಡೋದು ಆ ತರ ಕ್ಯಾರೆಕ್ಟರ್ ಅಲ್ಲ. ಬಟ್ ಅದಾಗಿದ್ಮೇಲೆ ಒಂದ್ ಹುಡುಗಿ ಜೊತೆ ಈಗ ನೋಡಿ, ನಮಗೇನೆ ನಾವ್ ಬೇರೆ ಮೂವಿ ಮಾಡಿದ್ರು ಒಬ್ರು ಹೊಸ ಯಾರಾದ್ರೂ ಹೀರೋಗಳ ಎದುರುಗಡೆ ಒಂದು ರೊಮ್ಯಾಂಟಿಕ್ ಸೀನ್ ಮಾಡ್ಬೇಕಾದ್ರೆ ಮುಜುಗರ ಆಗೋದು ಹಾಗೆ ಆಗುತ್ತೆ. ಇಟ್ಸ್ ಹ್ಯಾಪನ್ ಒನ್ ಟೇಕ್ ಅಟ್ ಲೀಸ್ಟ್ ಹಾಗೆ ಆಗುತ್ತೆ, ದೆನ್ ಸೆಕೆಂಡ್ ಟೇಕ್ ಇಂದ ಕರೆಕ್ಟ್ ಆಗಿ ಹೋಗುತ್ತೆ. ಅಂತದ್ರಲ್ಲಿ ಪಾಪ ಬಿಗಿನಿಂಗ್ ಅಲ್ಲೇ ಬಂದ್ಬಿಟ್ಟು ಎದುರುಗಡೆ ಕ್ಯಾಮ್ರಾ ಇಟ್ಬಿಟ್ಟು ಓಕೆ ಹುಡುಗಿನ ತಪ್ಪು ಅಂತ ಹೇಳಿದ್ರೆ ಇಟ್ಸ್ ನರ್ವಸ್ ಅಲ್ವಾ, ಇಟ್ಸ್ ಕಾಮನ್. ಯಾವ್ದು ಒಂದು ತುಂಬಾ ನೆನಪ ಈ ಸೀನ್ ಮಾಡುವಾಗ ತುಂಬಾ ಟೇಕ್ ತಗೊಂಡಿದ್ದಾಗಿರ್ಬೋದು, ನಾಚಿಕೆ ಆಗಿರ್ಬೋದು, ಯಾವ್ದು ನೋಡಿ ಅವರೇ ಎಷ್ಟು ನಗ್ತ ಹೇಳಿದ್ರೆ. ಈಗ ನೆಕ್ಸ್ಟ್ ನಮ್ದು ಅಂದ್ರೆ ಈಗ ಮಾಡ್ತಾ ಇದ್ದೇನೆ ನಾನು, ಈಗ ಒಂದು ಡೈರೆಕ್ಷನ್ ಮಾಡ್ತೀನಿ ಅಂದ್ರೆ ನಂಗೆ ಬರ್ಬೇಕು ಅಲ್ವಾ. ನಾನು ಹೇಳಿದೀನಿ ನಾನೇ ಮಾಡ್ತೀಯಪ್ಪ ನಾನು ಮಾಡ್ತಾ ಅಂದ್ರೆ ಅವರಿಗೆ ಸಿಗರೇಟ್ ಸೇದ ಅಭ್ಯಾಸ ಆಗ್ಲಿ ಅಥವಾ ಕುಡಿಯ ಅಭ್ಯಾಸ ಆಗ್ಲಿ ಏನಿಲ್ಲ, ಅಭ್ಯಾಸ ಇಲ್ಲ. ಬಟ್ ಅದು ನಮ್ಮ ಡೈರೆಕ್ಟರ್ ಸರ್ ಆಕ್ಚುಲಿ ಮಾಡಿಸಿದಿರಲ್ಲ ಸರ್, ಅಯ್ಯೋ ಅವಾಗೆಲ್ಲ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಬಂದಾಗ ನಾಗೇಶ್ ಮಾಸ್ಟರ್ ಕೊರಿಯೋಗ್ರಾಫರ್ ಅವರು ಸರ್ಕಸ್ ಮಾಡಿರೋದಕ್ಕೆ ಸಾಂಗ್ ತುಂಬಾ ಚೆನ್ನಾಗಿ ಸ್ಕ್ರೀನ್ ಅಲ್ಲಿ ಬಂದಿರೋದು ಅದು ಅಷ್ಟು ಆತರ ಅದೇ ಟೇಕ್ ಅಂದ್ರೆ ನೀವು ಹೇಳದಲ್ಲ ಸಿನಿಮಾದಲ್ಲಿ ಅಷ್ಟು ಅಲ್ಲಮ್ಮ ಅಷ್ಟೇನ್ ತಗೊಂಡಿಲ್ಲ. ಆ ಸಾಂಗ್ ಅಲ್ಲಿ ಸ್ವಲ್ಪ ಆಯ್ತು, ಆಮೇಲೆ ಸರಿ ಸರ್ ಅಂದ್ಬಿಟ್ಟು ನಮ್ಗೇನು ಅಭ್ಯಾಸ ಇಲ್ಲಲ್ಲ. ಬಟ್ ಇಟ್ ವಾಸ್ ವೆರಿ ಫನ್ನಿ. ಇಲ್ಲ ಇಲ್ಲ ತುಂಬಾ ಸಲ ಇವರೇ ಹೇಳಿದ್ದಾರೆ ನಾನೇ ಮಾಡಿ ತೋರಿಸ್ಬಿಡ್ಲ ಅಂತ ಹೇಳಿ. ಪ್ರೊಡ್ಯೂಸರ್ಗೆ ಏನಂತಾರೆ ತುಂಬಾ ಧೈರ್ಯ ಜಾಸ್ತಿ, ನಾನೇ ಮಾಡ್ಬಿಡ್ತೀನಪ್ಪ ಅಂತೇಳಿ. ಆಮೇಲೆ ಡೈರೆಕ್ಟರ್ ಬೇಡ ಸರ್ ನೀವು ಹೋಗಿ ನಾ ಮಾಡಿಸ್ತೀವಿ ಅಂತೇಳಿ. ಅಂದ್ರೆ ಡೈರೆಕ್ಟರ್ ಜೊತೆ ಇದ್ದಾಗ ಒಂದು ಕಾಂಬಿನೇಷನ್ ಇತ್ತು, ಸಡನ್ ಆಗಿ ಒಬ್ರು ಅಂದ್ರೆ ಕೊರಿಯೋಗ್ರಫಿ ಬಂದಾಗ ಅಗೇನ್ ಇನ್ನೊಬ್ರು ಮಾಸ್ಟರ್ ಜೊತೆ ಮಿಂಗಲ್ ಆಗಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಹಾಗಾಗಿ ಮೇ ಬಿ ಇಟ್ ವಾಸ್ ಡಿಫಿಕಲ್ಟ್. ಎಷ್ಟು ಸಾಂಗ್ ಮಾಡ್ಬೇಕಾದ್ರೆ ನಮ್ಮ ಮನೆಗೆ ಗುರು ಪ್ರವೇಶ ಬೇರೆ ಇತ್ತು, ನಾನು ಬಂದ್ಬಿಟ್ಟೆ ಅವಾಗ. ಬಟ್ ನಾನು ಶೂಟಿಂಗ್ ಸ್ಟಾಪ್ ಮಾಡಿಲ್ಲ, ಅವ್ನು ಹೇಳಿದೆ ನೀನು ಬರಬೇಡಪ್ಪ ನಮ್ಮ ಮನೆ ಗುರು ಪ್ರವೇಶ ಮಾಡ್ಕೊಂತೀನಿ ಪರವಾಗಿಲ್ಲ ಅಂದ್ಬಿಟ್ಟು ಅವನ್ನೆಲ್ಲ ಬಿಟ್ಟು ಬಂದಿದ್ದೆ. ಬಟ್ ನಾನು ಸ್ಟುಡಿಯೋದಲ್ಲಿ ಆ ಸಾಂಗ್ ತೋರಿಸ್ಮೇಲೆ ಅರ್ಥ ಆಯ್ತು ಏನ್ ಸಾರ್ ಹಿಂಗೆ ಬಂದಿದ್ದೆ. ಆಮೇಲೆ ಫೋನ್ ಮಾಡಿ ಥ್ಯಾಂಕ್ಸ್ ಹೇಳಿದೆ ಹೀರೋಯಿನ್ಗೆ ತುಂಬಾ ಚೆನ್ನಾಗಿ. ಸರ್ ಎಷ್ಟು ಟೋಟಲ್ ಸಾಂಗ್ಸ್ ಇದೆ? ನಾಲ್ಕು ಸಾಂಗ್ ಇದೆ. ಒಂದು ವಿ ನಾಗೇಂದ್ರ ಪ್ರಸಾದ್ ಸರ್ ಬರೆದಿದ್ದಾರೆ, ಕವಿರಾಜ್ ಸರ್ ಒಂದು ಬರೆದಿದ್ದಾರೆ, ಗೋಸ್ಪೀರ್ ಸರ್ ಒಂದು ಬರೆದಿದ್ದಾರೆ, ಮತ್ತೆ ಶ್ರೀರಾಮ್ ತಪಸ್ವಿ ಅಂತ ಹೈದರಾಬಾದ್ ಅವರು ಸಂಸ್ಕೃತದ ಸಾಂಗ್ ಅವರು ಬರೆದಿದ್ದಾರೆ. ಅದೇ ಆದಷ್ಟು ಬೇಗ ಸಿನಿಮಾದ ಟ್ರೈಲರ್ ಟೀಸರ್ ಹಾಗೆ ಸಿನಿಮಾ ಬೇಗ ರಿಲೀಸ್ ಆಗಲಿ, ನಾವುಗಳು ನೋಡಕ್ಕೆ ಒಂದು ಅವಕಾಶ. ನೆಕ್ಸ್ಟ್ ಪ್ರಮೋಷನ್ ಆಕ್ಟಿವಿಟೀಸ್ ಅಲ್ಲಿ ನೀವು ಇರ್ತೀರಲ್ಲ, ಐ ಥಿಂಕ್ ಈ ಮಂತ್ ಎಂಡ್ ಅಲ್ಲಿ ಆಡಿಯೋ ಲಾಂಚ್ ಮಾಡ್ತಾ ಇದೆ. ನಿಮ್ಮ ಸಿನಿಮಾಗೂ ಹಾಗೆ ನಿಮಗೂ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ. ಥ್ಯಾಂಕ್ ಯು ನಿಮಗೂ ಕೂಡ. ಥ್ಯಾಂಕ್ ಯು ಸರ್.